ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವಾಗ ಡೈಲಿ ವ್ಲಾಗ್ ಮಾಡ್ತಾ ಇದ್ದೆ. ತುಂಬ ದಿನ ಆಯಿತು ನಾನು ವ್ಲಾಗ್ನ ಸ್ಟಾಪ್ ಮಾಡಿದ್ದೆ. ತುಂಬ ದಿನ ಅಂದರೆ ಒಂದು 4 ಮಂತೇ ಆಗಿರ್ಬೋದು. ಇವತ್ತು ವ್ಲಾಗ್ ಮಾಡುವ ಅಂತ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇವಾಗ ಟೈಮ್ 12 ಗಂಟೆ ಆಯಿತು. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡುವ. ಇವತ್ತಿನ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ನಾನು ಟೆಂಪಲ್ಗೆ ಹೋಗಿದ್ದೆ, ಅಲ್ಲಿ ವ್ಲಾಗ್ ಏನೋ ಮಾಡಿರಲಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ, ಅದನ್ನ ಕೂಡ ಆ್ಯಡ್ ಮಾಡಿದೆ. ಅದನ್ನ ನೀವು ನೋಡ್ಕೊ ಬನ್ನಿ, ಮತ್ತು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೆ. ಇವತ್ತು ಹೋಗಿರೋ ಟೆಂಪಲ್ ನಾನು ಶ್ರೀ ವಿನಾಯಕ ಟೆಂಪಲ್ ಆನೆಗುಡ್ಡೆ. ಇಲ್ಲಿಗೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಅಂತಲೇ ಹೇಳ್ಬೋದು. ಚಿಕ್ಕವಳಿರುವಾಗ ಹೋಗಿದ್ದೆ, ಅದನ್ನ ಬಿಟ್ಟರೆ ನಾನು ಇವತ್ತೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಷ್ಟೋ ದಿನ ಅಂದ್ಕೊಳ್ತಿದ್ದೆ ಹೋಗಬೇಕು ಹೋಗಬೇಕಂತ, ಆದರೆ ಆಗ್ತಾನೇ ಇರಲಿಲ್ಲ. ಇವತ್ತಂತೂ ಕಾಲ ಕೂಡಿ ಬಂತು ಅಂತಲೇ ಹೇಳ್ಬೋದು. ಇವತ್ತು ಹೋಗಿ ಬಂದೆ, ತುಂಬ ಖುಷಿಯಾಯಿತು. ದೇವ್ರ ದರ್ಶನ ಕೂಡ ಮಾಡಿ ಬಂದೆ. ನಾನು ಮನೆಯಿಂದ ಹೋಗುವಾಗ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಅಲ್ಲಿ ಹೋದಾಗ ನನಗೆ ವ್ಲಾಗ್ ಮಾಡೋದು ಮರ್ತೋಗಿತ್ತು. ಯಾರೆಲ್ಲ ಟೆಂಪಲ್ ಹೋಗಿದ್ರಿ, ಇನ್ನೂ ಯಾರೆಲ್ಲ ಹೋಗಿಲ್ಲ ಅಂತ ಕಮೆಂಟ್ ಮಾಡಿ. ಯಾರು ಹೋಗಿಲ್ಲ ಖಂಡಿತ ಹೋಗಿ ವಿಸಿಟ್ ಮಾಡಿ. ಆನೆಗುಡ್ಡೆಯಲ್ಲಿ ದೇವ್ರ ದರ್ಶನ ಮಾಡಿ ಅದಾದ್ಮೇಲೆ ನಾವು ಮಂದರ್ತಿಗೆ ಹೋದ್ವಿ. ಮಂದರ್ತಿಗೂ ಕೂಡ ನಾನು ಫಸ್ಟ್ ಟೈಮ್ ಹೋಗಿದ್ದು. ವಿಡಿಯೋದಲ್ಲೆಲ್ಲ ನೋಡ್ತಾ ಇದ್ದೆ, ಆದರೆ ನಾನು ತುಂಬ ದೂರನೇನು ಅಂತ ನಾನು ಅಂದ್ಕೊಳ್ತಾ ಇದ್ದೆ, ನನಗೆ ಗೊತ್ತೇ ಇರಲಿಲ್ಲ. ಅದಾದ್ಮೇಲೆ ಮಂದರ್ತಿ ಟೆಂಪಲ್ಗೂ ಕೂಡ ಹೋಗಿ ಬಂದ್ವಿ. ಏನೋ ನಿಮ್ದು ಹೊಯ್ನಿ ಹೊರ್ಗೋಯ್ನಿ ಹೋಗು ಹೊರಗು. ಟೆಂಪಲ್ ವಿಡಿಯೋನ ನೋಡಿದ್ರಲ್ಲೇ ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೆ. ಇಲ್ಲಿ ಮಧ್ಯಾಹ್ನಕ್ಕೆ ಎಕ್ಕರಿ ಮಾಡುವ ಅಂತ ಮಾಡ್ತಾ ಇದ್ವಿ, ಆದರೆ ಸಿಕ್ಕಾಪಟ್ಟೆ ಮಳೆ ಇದೆ. ನಾನು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ರೆಸಿಪಿ ವಿಡಿಯೋನು ಕೂಡ ಶೂಟ್ ಮಾಡುವ ಅಂತ ಅಂದ್ಕೊಂಡೆ, ಆದರೆ ಸಿಡ್ಲಿರೋದ್ರಿಂದ ತುಂಬ ಭಯ ಆಗೋಯ್ತು ನನಗೆ, ಸ್ಟಾಪ್ ಮಾಡಿಬಿಟ್ಟೆ. ಇಲ್ಲಿ ಎಕ್ಕರಿ ಕೂಡ ರೆಡಿ ಆಯಿತು, ಇನ್ನು ಊಟ ಮಾಡಬೇಕು. ಊಟ ಆದಮೇಲೆ ಮತ್ತೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಕ್ಕ. ಫ್ರೆಂಡ್ಸ್, ನೀವು ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಬಾಯ್.